ಎಲ್ಲರಿಗೂ ನಮಸ್ಕಾರ. ಇವತ್ತು ಹಾಗೆ ನಮ್ಮ ಓನರ್ ಅವರೆಲ್ಲರನ್ನು ಕರ್ಕೊಂಡು ನಾವು ಹೊಸ್ಮನೆ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ತುಂಬ ಲೇಟಾಗಿ ಹೊರಟು ನಾವು ಆ್ಯಕ್ಚುಲಿ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದೆ ಇದು ಅಂದರೆ ನಾಳೆ ನಾಡಿದ್ದು ಅವರು ಮತ್ತೆ ಫ್ರೀ ಇಲ್ಲ ಅಂದರು, ಮತ್ತು ಆಮೇಲೆ ಮತ್ತೆ ಸತೀಶ್ ಅವ್ರು ಬ್ಯುಸಿ ಆಗ್ತಾರೆ, ಹಾಗಾಗಿ ಇವತ್ತೇ ಹೋಗ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಆವಾಗಲೇ ಸಡನ್ನಾಗಿ ಹೊರಟು, ಬಟ್ ಅದೆಲ್ಲ ಮುಗಿಸ್ಕೊಂಬರೋದ್ರೊಳಗೆ ಟೈಮ್ ಆಯಿತು. ನಾಸ್ತಿ ಕಟ್ ಮಾಡಿದ ಹಾಗೆ ಇದೆ. ಏನೋ ಒಂಥರ ಖುಷಿ ಆಗ್ತಾಯಿತ್ತು ಬಂದಿದ್ದ ಅಂದರೆ ಒಳ್ಳೆ ಒಳ್ಳೆ ಮನಸ್ಸಿಂದ ಆಶೀರ್ವಾದ ಮಾಡ್ತಾರೆ, ಒಳ್ಳೇದು ಬಯಸ್ತಾರೆ. ಸೊ ಹಾಗಾಗಿ ಆ್ಯಕ್ಚುಲಿ ನಾವು ಜಾಸ್ತಿ ಟೈಮ್ ಇಲ್ಲಿ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾವು ಬಂದಿದ್ದೇ ಲೇಟ್ ಆಗಿತ್ತು. ಒಂದು 3:30 ಆಗಿತ್ತು, ಬಟ್ ಅಲ್ಲೆಲ್ಲ ನೋಡಿ ಕೂತು ಮಾತಾಡಿ ಮುಗಿಸ್ಕೊಂಡು ಹೋಗೋದ್ರೊಳಗೆ ಒಂದು 7:30 ಆಗಿಬಿಡ್ತು. ಸೊ ಹಾಗಾಗಿ ಡೈರೆಕ್ಟ್ ಅಲ್ಲಿಂದ ಟೀ ಕೂಡ್ಕೊಂಡು ಹೊರಟು, ಮತ್ತು ಊಟ ಟೈಮ್ ಆಗಿತ್ತು. ಇಲ್ಲಿ ಮನೆ ಹತ್ರನೇ ಬಂದು ಇಲ್ಲೊಂದು ಹೋಟೆಲ್ ಇದೆ, ಕಾವೇರಿ ಅಂತ ಹೋಟೆಲ್, ಅದು ಕೂಡ ಚೆನ್ನಾಗಿದೆ ಇದು. ಬಟ್ ಇಲ್ಲಿ ಕೂಡ ಫುಡ್ ಚೆನ್ನಾಗಿರುತ್ತೆ. ನಾವು ಇದು 2nd time 3rd time ಬರ್ತಾ ಇರೋದು. ಇಲ್ಲಿದ್ದು ಲಾಸ್ಟ್ ಟೈಮ್ ವೀಡಿಯೋ ಮಾಡಿ ಹಾಕಿದ್ದೆ. ಆ್ಯಕ್ಚುಲಿ ಇಲ್ಲಿ ಕೂತಿದ್ದಾರಲ್ಲ ಅವರೆಲ್ಲ ಆ್ಯಕ್ಚುಲಿ ಮಾತಾಡ್ಸಿದ್ರು ಪೂಜಕ್ಕ ಅಂತ, ಅಲ್ಲಿಂದೇ ಕೂತು ಹಾಯ್ ಮಾಡಿ ಎಲ್ಲ ವೀಡಿಯೋಸ್ ನೋಡ್ತಾ ಇರ್ತೀನಿ ಅಂತ ಕೂಗಿ ಹೇಳ್ತಾ ಇದ್ರು. ಖುಷಿ ಆಯಿತು, ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನಿಬ್ಬರು ಕೂಡ ಮಾತಾಡ್ಸಿದ್ರು, ಆಚೆ ಕೂತ್ಕೊಂಡಿದ್ರು. ಸೊ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗೆ ನೋಡಿ ಇಲ್ಲಿ ಬಿರಿಯಾನಿ, ಬಿಸಿ ಬಿರಿಯಾನಿ, ಮಡಿಕೆ ಬಿರಿಯಾನಿ ಅಂತ ತುಂಬಾ ಚೆನ್ನಾಗಿರುತ್ತೆ. ಕರೆಕ್ಟಾಗಿ 3 ಸಫೀಷಿಯೆಂಟಾಗಿ ಊಟ ಮಾಡ್ಬೋದು, ತುಂಬಾ ಚೆನ್ನಾಗಿತ್ತು. ಹಾಗೆ ಲೈಟಾಗಿ ತೊಗೊಂಡು ಫುಡ್ ಅಷ್ಟೇ, ಸ್ವಲ್ಪ ಚಿಕನ್ ಪೆಪ್ಪರ್ ಚಿಕನ್ ಒಂದು, ಮತ್ತು ಅವ್ರು ಸ್ವಲ್ಪ ಖಾರ ತಿನ್ನಲ್ಲ, ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಇರೋ ಖಾರ ಅಂತದೇ ನೋಡಿದು. ಅಂಥವ್ರಿಗೆ ಸ್ವಲ್ಪ ಅದು ಖಾರ ಅನ್ನಿಸ್ತು, ನಮಗೆ ಓಕೆ. ಹಾಗೆ ಇನ್ನೇನು ಯಾವ ಚಿಕನ್ ತೊಗೊಂಡು ಮರ್ತೋಗ್ಬಿಟ್ಟಿದೆ. ಲಾಸ್ಟ್ ಟೈಮ್ ಬಂದಾಗ ಏನೋ ತಿಂದಿದ್ದೆ, ಅದು ತುಂಬಾ ಚೆನ್ನಾಗಿತ್ತು, ಬಟ್ ಅದು ಏನು ತಿಂದಿದ್ದು ಅಂತ ಗೊತ್ತಾಗಲಿಲ್ಲ. ಸೊ ಹಾಗಾಗಿ ಇವ್ರನ್ನ ಕೇಳಿದ್ರು ನಾವು ಲಾಸ್ಟ್ ಟೈಮ್ ಬಂದಾಗ ಏನೋ ತೊಗೊಂಡಿದ್ದು ಅದ ಇದ್ದ ಅಂತ, ಅವಾಗ ಅವ್ರು ಯಾವುದು ಇದೇ ನೀವು ತೊಗೊಂಡಿದ್ದು ಅಂತ ಹೇಳಿ. ಬಿರಿಯಾನಿ ಟೇಸ್ಟು ಅಲ್ವಾ ತಂದು ಕೊಟ್ಟಿದ್ದಾರೆ, ತಿಂತಾ ಇದ್ವಿ. ಅದು ಸ್ವಲ್ಪ ನಾವು ಬಿರಿಯಾನಿ ತಿಂದಮೇಲೆ ಲಾಸ್ಟಿಗೆ ಕೊಟ್ಟರು, ಹೊಟ್ಟೆ ಎಲ್ಲ ತುಂಬಿಟ್ಟಿತ್ತು. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಇದು ಮತ್ತೆ ಬೆಳಗ್ಗೆ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ ಟೊಮೊಟೊ ರೈಸ್ ನಮ್ಮ ಕೆಳಗಡೆ ಮನೆಯವರು ರಶ್ಮಿಯವ್ರು ಕೊಟ್ಟಿರೋದು, ನನಗೆ ಪಲಾವ್ ಇಷ್ಟ ಅಂತ ಪಾಪ ಪಲಾವ್ ಮಾಡಿದಾಗೆಲ್ಲ ನನಗೆ ಕೊಡ್ತಾನೆ ಇರ್ತಾರೆ. ನನ್ನ ಮಗಳದು ಸಂತೆ ಬ್ಯಾಗ್ ರೆಡಿ ಆಗಿದೆ ನೋಡಿ, ಇದರೊಳಗೆ ಏನಿದೆ ಗೊತ್ತಾ, ಪಿಗ್ಗಿ ಬ್ಯಾಂಕ್ ಇದೆ. ಸ್ಕೂಲಲ್ಲಿ ಅವ್ರ ಫ್ರೆಂಡು ಯಾರೋ 25 rupees ಕೊಟ್ಬಿಟ್ಟು ಒಂದು ಪೆನ್ ಪೆನ್ಸಿಲ್ ತೊಗೊಬಂದಿದ್ದಾರೆ ಅಂತ, ಹಂಗಾಗಿ ನಾನು ತಗೋಬರ್ತೀನಿ ಅಂತ ಹೇಳಿ ಅವಳದು ಸಂತೆ ಬ್ಯಾಗ್ ತಗೊಂಡು ಪಿಗ್ಗಿ ಬ್ಯಾಂಕ್ ತಗೊಂಡು ರೆಡಿ ಆಗಿದೆ ನನ್ನ ಮಗಳು. ನೋಡಿ ಈಗ ಹೋಗ್ಬೇಕು ಬರ್ತಾನೆ ಟಿಕೆ, ಈಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ನಮಗೆ ಇದು ಹೇಳ್ಕೊಡೋಕೆ ನಮಗೆ ಗೊತ್ತಿದ್ರೆ ತಾನೇ ಅವಳಿಗೆ ಹೇಳ್ಕೊಡೋದು, ನಿಮ್ಮ ಸಂತೆ ಬ್ಯಾಗ್ ಬಿಟ್ಟಿದ್ದೀರಲ್ಲ, ಏನು ತಗೋಬರಕ್ಕೆ ಸಂತೆ ಬ್ಯಾಗ್ ಮಗಳು, ಈ ಬ್ಯಾಗ್ ಯಾಕೆ ತಗೊಂಡೆ ನೀನು, ಪೆನ್ ಪೆನ್ಸಿಲ್ ತಗೊಬರ್ಕಿ, ಅದೊಂದು ತಗೋಬರ್ಕಿ, ಸಂತೆ ಬ್ಯಾಗ್ ಇಷ್ಟು ದೊಡ್ಡದು ಯಾಕೆ ತಗೊಂಡೆ, ಅದನ್ನೇ ಯಾಕೆ ತಗೊಳ್ತಾರೆ, ನಿನ್ನ ದಡ್ಡಿ ಅಂತಾರೆ, ಬುದ್ಧಿ ಅಂತ ಬುದ್ಧಿವಂತೆ ಅಂತಾರೆ ಮಗಳ, ಮತ್ತೆ ಅದನ್ನ ಯಾಕೆ ತಗೊಳ್ತಾರೆ, ದುಡ್ಡು ಎಷ್ಟು ಬೇಕು ಅಷ್ಟು ತಗೋ. ಓ ಕಡಿಮೆ ತಗೊಂಡ್ರೆ ಅಂತ, ಅದಕ್ಕೆ ಆ ದುಡ್ಡೆಲ್ಲ ತಗೊಂಡು ಇದ್ರಲ್ಲಿ ಇಟ್ಕೊಬೇಕು ಪರ್ಸಿಗೆ. ಹಾ ಅದನ್ನ ತಗೊಂಡು ಈ ಬ್ಯಾಗ್ ತಗೊಂಡು ಒಂದು ಒಂದು ಪೆನ್ ಪೆನ್ಸಿಲ್ ತಗೋಬ್ರಕ್ಕೆ ಈ ಬ್ಯಾಗ್ ಯಾರು ತಗೋ ಹೋಗ್ತಾರ. ಇದ್ರಲ್ಲಿ ಬೇರೆ ಈ ಗೋಲ್ಕ, ಈ ಗೋಲ್ಕ ಎಷ್ಟಾಗಿದೆ ಗೊತ್ತಾ ಇದ್ರಲ್ಲಿ ಈಗ ದುಡ್ಡು. ಅಲ್ಲ ಸಂತೆಗೆ ಈ ಬ್ಯಾಗ್ ತಗೊಳ್ಳಿ, ಪೆನ್ ಪೆನ್ಸಿಲ್ ತಗೋಬ್ರಕ್ಕೆ ಆ ಗೋಲ್ಕದಲ್ಲಿ ಎಷ್ಟು ದುಡ್ಡಿದೆ ಅಷ್ಟು ತಗೊಬೇಕಪ್ಪ. ಒಂದು ಪೆನ್ ಪೆನ್ಸಿಲ್ ತಗೊಬಂದಿದ್ದೆ ಅಂತ ಅದಕ್ಕೆ 25 rupees ಅಂತ ಹೆಂಗೆ ಇರ್ದೆ ಮಗಳು ಕೇಳ್ದ, ಟೀಚರ್ಸ್ ಡೇಗೆ ಅವಳು ಪಾಕೆಟ್ ಮನೇಲಿ ಹೋಗಿ ತಗೊಬಂದ್ಲು ಅಂತ ಗಿಫ್ಟು. ಸೊ ಅದಾದಮೇಲೆ ಇಷ್ಟು ದುಡ್ಡು ಮಾಡಿದ್ದಾಳೆ. ಸ್ಕೇಟಿಂಗ್ ಇದೆ ನೋಡಿ, ಇದ್ರಲ್ಲಿ ಬರೀ ಮಲ್ಕೊಂಡು ಮಲ್ಕೊಂಡೆ ಅವಳು ಟಿವಿ ನೋಡೋದು, ಇಲ್ಲಿ ಎಲ್ಲ ಕಡೆ ಸುತ್ತಾಡ್ತಾಳೆ ಮಲ್ಕೊಂಡು, ಆದರೆ ಕಾಲಲ್ಲಿ ಮಾತ್ರ ಓಡ್ಸಕ್ಕೆ ಬರಲ್ಲ ಅವಳಿಗೆ. ಅದಕ್ಕೇನೆ ಅವಳು ಬರೀ ಇಲ್ಲಿ ಕೂತ್ಕೊಂಡು ಹೆಬ್ಬವಂಗೆ ಓಡಾಡ್ತಾಳೆ ಅಂತ ಹೇಳಿಬಿಟ್ಟು ಅವಳನ್ನ ಹೊರಗಡೆ ಈಗ ವಾಕ್ ಮಾಡಿಸೋದು, ಸ್ಟೆಪ್ಸ್ ಇಳಿಸೋದು ಅವೆಲ್ಲ ಮಾಡಿದರೆ ಒಂದು 50 rounds ಮಾಡಿದರೆ 5 rupees ಕೊಡ್ತೀನಿ ಅಂತ ಹೇಳಿದ್ದೀನಿ. ಟೀಚರ್ಸ್ ಡೇಯಿಂದ ಇಲ್ಲಿಗೆ ಇಷ್ಟು ದುಡ್ಡು ಮಾಡಿದ್ದಾಳೆ ಅಂತ ಅಂದ್ಕೋಬೇಡಿ, ಇಷ್ಟು ಮಾತ್ರ ಅವಳು ಮಾಡಿರೋದು. ದಿನ 2 rupees ಕೊಡ್ತೀನಲ್ಲ, ಅದು ಒಂದು 20 rupees ಇರಬೇಕು. ಮತ್ತು ಅವಳು ನನ್ನ ಹತ್ರ ಸಾಲ ಇಸ್ಕೊಂಡಿದ್ಲಲ್ಲ, ಹಾಗಾಗಿ ಆ ದುಡ್ಡು ತೊಗೊಂಡಿದ್ವಲ್ಲ ನಾವು, ಆ ದುಡ್ಡು ಹಂಗೆ ಇಟ್ಕೊಂಡಿದ್ದೆ. ಮತ್ತು ಅದೇ ದಿನ 2 rupees ಕುಡ್ಕೊಬಂದು ಇಷ್ಟಾಗಿದೆ. ಇದು ನೋಡಿ ಅವ್ರ ಅಪ್ಪನ ಜೋಬಿಲಿ ಇತ್ತು, ಅದು ವಾಶ್ ಮಾಡಿ ಮಾಡಿ ವಾಷಿಂಗ್ ಮಿಷಿನಲ್ಲಿ ಹೆಂಗೆ ಆಗೋಗಿದೆ, ಕಲರ್ ಗೆಜ್ದಂಗೆ ಆಗೋಗಿದೆ, ನಾನು ನೋಡಿರಲಿಲ್ಲ. ನಾನು ಸುಮ್ಮನೆ ಅಂತೂ ದುಡ್ಡು ಹಾಕಲ್ಲ, ಯಾಕೆ ಅಂದರೆ ಕಾಯಿನ್ಸ್ ಇರೋದೇ ಕಡಿಮೆ, ಕಾಯಿನ್ಸ್ ಸಿಗಲ್ಲ ಅವಳಿಗೆ, ಸುಮ್ಮನೆನು ಹಾಕೋಕ್ಕಾಗಲ್ಲ. ಹಾಂ ಇಲ್ಲಿ 400 rupees ಇದೆ, ಈ 400 rupees ಇವ್ರವ್ವ ಕೊಟ್ಟೋಗಿರೋದು, 100 rupees ಇವ್ರ ಅಜ್ಜಿ ಕೊಟ್ಟೋಗಿರೋದು, 100 rupees ನಮ್ಮ ಅಮ್ಮನೂ ಮತ್ತು ನಮ್ಮ ದೊಡ್ಡಮ್ಮ ಬಂದಿರಲ್ಲ ಅವಾಗ 100 rupees ಕೊಟ್ಟೋಗಿದ್ದಾರೆ, ಗೋಲ್ಕೂಕ್ ಇಟ್ಕೊಂಡಿದ್ದಾಳೆ. ಮತ್ತು ಈ 200 rupees ಇವಳ್ದಲ್ಲ ಆ್ಯಕ್ಚುಲಿ, ಇದು ನನಗೆ ಸಿಕ್ಕಿದ ದುಡ್ಡು, ಹಾಗಾಗಿ ಗೋಲ್ಕೊದೊಳಗೆ ಆಗುತ್ತೆ. ಸಿಕ್ಕಿದ್ದು ಅಂದರೆ ಬಟ್ಟೆ ವಾಶ್ ಮಾಡುವಾಗ ನಮ್ಮನೆಯವ್ರ ಪಾಕೆಟಲ್ಲಿ ಸಿಕ್ಕಿರೋದು. ಇಲ್ಲ
ವಾಶ್ ಮಾಡಿ ಹಾಕಿದ್ದೆ, ಬಟ್ಟೆನೂ ವಾಶ್ ಮಾಡಿ ಒಣಗಾಕಿದ್ದೆ. ಯಾಕಂದ್ರೆ ಅವ್ರ ಪಾಕೆಟಲ್ಲಿ ಯಾವತ್ತೂ ದುಡ್ಡು ಇರೋಲ್ಲ ನಮ್ಮ ಮನೆಯವರು, ಎಂಥದ್ದು ಇಡಲ್ಲ. ಅಂಥದ್ರಲ್ಲಿ ನಾನು ಅವ್ರದ್ದು ಜೋಬಿ ಎಲ್ಲ ಚೆಕ್ ಮಾಡಿಬಿಟ್ಟು ಏನು ವಾಶಿಗೆ ಹಾಕಲ್ಲ ಅವ್ರು, ನನಗೆ ಗೊತ್ತು 1 ರೂಪಾಯಿನೂ ಅಲ್ಲಿ ಇಡಲ್ಲ ಅಂತ. ಎಲ್ಲೋ ಮಿಸ್ ಆಗಿ ಅದೊಂದು 2 ರೂಪೀಸ್ ಇತ್ತು ಅಷ್ಟೇನೆ, ಮತ್ತೆ ಈ 100 ರೂಪಾಯಿ ಸಿಕ್ಬಿಡ್ತು. ಅವತ್ತಿನ ದಿನ ಅವರು ಅಲ್ಲೇ ಕೂತಿದ್ರು ಬಟ್ಟೆ ಮಾಡಿಸುವಾಗ, ಅವತ್ತೇನೋ ಜಗಳ ಮಾಡ್ಕೊಂಡಿದ್ದು, 500 ರೂಪಾಯಿ ಸಿಕ್ಕಿದ್ರು ಅವ್ರಿಗೂ ಯಾವ ಬಾಯಿ ಬಿಟ್ಟು ಕೇಳಕ್ಕೆ ಅವ್ರಿಗೂ ಮುಖ ಇಲ್ಲ. ಹಾಗಾಗಿ ನಾನು ಇದಿಬ್ಬರಿಗೂ ಬೇಡ ಅಂತ ಹೇಳ್ಬಿಟ್ಟು ಗೋಲ್ಕೋದೊಳಗೆ ಹಾಕಿದ್ದೆ. ಯಾವತ್ತಾದ್ರೂ ಎಮರ್ಜೆನ್ಸಿ ಅಂದಾಗ ನಾನು ತಗೊಳ್ತೀನಿ. ಇದು ನನ್ನ ಮಗಳು ದುಡ್ಡಲ್ಲ ಇಷ್ಟೇ, ಅವ್ರು ಕಷ್ಟಪಟ್ಟು ಈಗ ಟೀಚರ್ಸ್ ಡೇಯಿಂದ ಇಲ್ಲಿಗೆ ದುಡ್ದಿರೋದು ಇಷ್ಟೇ, 26 ಏನೋ ಇದೆ. ನೋಡೋಣ, ಇವತ್ತು ಪೆನ್ ಪೆನ್ಸಿಲ್ ತಗೊಬರ್ತಾಳಂತೆ, ಅದೆಷ್ಟಾಗುತ್ತೋ ಗೊತ್ತಿಲ್ಲ, ನೋಡ್ಕೊಂಬಿಟ್ಟು ಬರೋಣ. ಹಾಕ್ಕೊಂಡಿರೋಷ್ಟೇ, ಅದು ನಂದೇನೆ ದುಡ್ಡು ಹೇಳಿದ್ದೀನಿ. ಮತ್ತೆ ಈ ಸರಿ ಇನ್ನೇನು, ಇನ್ನೊಂದು ವಾರದಲ್ಲಿ ಅವಳಿಗೆ ಮಿಡ್ ಟರ್ಮ್ ಸ್ಟಾರ್ಟ್ ಆಗ್ತದೆ, ಸೊ ಒಂದೊಂದು ಸಬ್ಜೆಕ್ಟ್ಗೆ 25 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೀನಿ. ಆ 200 ರೂಪಾಯಿನ ಅದೊಳಗೆ ಮನ್ನ ಮಾಡೋಕ್ಕೆ, ಎಷ್ಟೆಷ್ಟು ಮಾರ್ಕ್ಸ್ ಬಂದಿರೋ ಅಷ್ಟು. ಅವಳಿಗೆ 18 ಮಾರ್ಕ್ಸ್ ಬಂದರೆ 18 ರೂಪಾಯಿ, 15 ಮಾರ್ಕ್ಸ್ ಬಂದರೆ 15 ರೂಪಾಯಿ, 10 ಮಾರ್ಕ್ಸ್ ಬಂದರೆ 10 ರೂಪಾಯಿ, 25 ಮಾರ್ಕ್ಸ್ ಬಂದರೆ 25 ರೂಪಾಯಿ. ಏ ಇಲ್ಲ ಮಗಳು, 10 ಮಾರ್ಕ್ಸ್ ಎಲ್ಲ ಬಂದರೆ ನಾನು ಇಲ್ಲವೇ ಇಲ್ಲ. 15 ಮಾರ್ಕ್ಸ್ ಬಂದರೆ ಅವಳಿಗೆ ದುಡ್ಡಿಲ್ಲ ಅಲ್ಲ. 230 ರೂಪಾಯಿ ಅಂತಲೇ ಅಂದ್ಕೊಳ್ಳಿ, 230 ರೂಪಾಯಿಲಿ 130 ರೂಪಾಯಿನ ಇಲ್ಲೇ ಇಡ್ತಾ ಉಂಟು, 100 ರೂಪಾಯಿ ಮಾತ್ರ ತಗೊಳ್ತಾ ಉಂಟು. ಅದರಲ್ಲಿ ಎಷ್ಟು ಉಳಿಯುತ್ತೆ ತಗೊಬಂದು ಅವಳು ಮತ್ತೆ ಇದಕ್ಕೆ ಹಾಕ್ಬೇಕು ಮಗಳು. ಓಕೆ, ಅವಳು ತೆಗೆದು ಹಾಕೋದು ಮಾಡಿ 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 ಅರ್ಧ ಆಗ್ಬಿಟ್ಟಿದ್ದಾಳೆ. ಈಗ ಪ್ಲಾಸ್ಟರ್ ಅಂಟಿಸ್ಬಿಟ್ಟು ಕೊಡಬೇಕು. ಬಿಂದಿನ ಹಾಕಂದಿಲ್ವಲ್ಲೇ ಬಂಗಾರಿ, ಇವತ್ತೇ ಫಸ್ಟ್ ನನ್ನ ಮಗಳು ಅವಳ ಕೈಯಿಂದ ಬಿಂದಿ ಇಟ್ಕೊಂಡಿರೋದು. ಎಲ್ಲಿಗೆ ಹಾಕೊಂಡಿದೆ ನೋಡಿ, ಹಣೆ ಇರೋದು ಇಲ್ಲಿ. ಹಾಂ, ಈಗ ಭತ್ತನಾಟ್ಯ ಹತ್ರ ಬಂದು, ಅಂದರೆ ಮೊದಲು ಇವಳು ಇಲ್ಲೇ ನನ್ನ ಮಗಳು ಸ್ಕೂಲಿಗೆ ಹೋಗ್ತಾ ಇದ್ದಿದ್ದ, ಸೊ ಅದೇ ಬಿಲ್ಡಿಂಗಲ್ಲಿ ಅವಳಿಗೆ LKG UKG ಇತ್ತು, ಭರತನಾಟ್ಯ ಇತ್ತು, ಎಲ್ಲ ಇತ್ತು. ಸೊ ಹಾಗಾಗಿ ಅವಳನ್ನ ಅಲ್ಲೇ ಭರತನಾಟ್ಯಕ್ಕೆ ಬಿಟ್ಟು, ನಂದು ಸ್ವಲ್ಪ ಮೂರಲ್ಲಿ ಕೆಲಸ ಇತ್ತು, ಹಾಗಾಗಿ ನಾನು 3 ಮೆಡಿಕಲ್ ಶಾಪ್ಗೆ ಹೋದೆ. ಮತ್ತು ನನಗೆ ಸ್ವಲ್ಪ ಸಿರ್ಲ್ಯಾಕ್ ಅಂದರೆ ತುಂಬಾ ಇಷ್ಟ, ಅವಾಗವಾಗ ಬಂದು ತಗೊಳ್ತಾ ಇರ್ತೀನಿ ಆಸೆ ಆದಾಗ. ಅದೇನು ತಗೊಂಡ್ರೆ ಒಂದೇ 4 ದಿನಕ್ಕೆ ಬರುತ್ತೆ ಅಷ್ಟೇ, ಆದಷ್ಟು ಖುಷಿಗೆ ಅಲ್ವಾ ತಗೊಳ್ಳೋದು. ಹಾಗಾಗಿ ಇಂಥದ್ದೇ ಬೇಕು ಅಂಥದ್ದೇ ಬೇಕು ಅಂತ ಏನು ತೊಗೊಳ್ಳಲ್ಲ, ಯಾವ್ದು ಕಡಿಮೆ ಇರುತ್ತೆ ಅದು ನೋಡಿ ನಾನು ತೊಗೊಳೋದು. ಬಟ್ ಈ ಸರಿ ನಂಗೆ ಲಾಸ್ಟ್ ಟೈಮ್ ಯಾವ್ದು ತೊಗೊಂಡಿದ್ದೆ ಅನ್ನೋದು ಮರ್ತು ಹೋಗ್ಬಿಡ್ತು, ಸೊ ಹಾಗಾಗಿ ಈ ಸರಿ ಅದೇ ತೊಗೊಂಡೆ, ಅದು ನಂಗೆ ಯಾಕೆ ಅಷ್ಟು ಇಷ್ಟ ಆಗಲಿಲ್ಲ. ಮತ್ತು ಇವಾಗ ನನ್ನ ಮಗಳು ಭರತನಾಟ್ಯ ಬಿಡೋ ಸ್ಕೂಲ್ ಆಯಿತು, ಸೊ ಹಾಗಾಗಿ ಅಷ್ಟೊಳಗೆ ಬಂದೆ ಮಗಳು ಕರ್ಕೊಂಡು ಹೋಗೋಣ ಅಂತ. ನನ್ನ ಮಗಳು ಬಂದಿದ ತಕ್ಷಣ ಪೆನ್ ಪೆನ್ಸಿಲ್ ತೊಗೊಬಿಟ್ಟು ಬಂದ್ರಾ ಅಂತ ಕೇಳ್ತಾ ಇದೆ. ಅಷ್ಟು ಚಪ್ಪಲ ಹಾಕು ಬೇಗ. ಇಲ್ಲ ನೀನು ತಗೋಬರೋದದು, ಚಪ್ಪಲ ಹಾಕು ಬೇಗ, ನಿನ್ನ ದುಡ್ಡಲ್ವಾ ನೀನು ಬರೋದು. ಬನ್ನಿ, ನನ್ನ ಮಗಳದ್ದು ಈಗ ಭರತನಾಟ್ಯ ಮುಗೀತು, ಈಗೇನು ತಗೋಬೇಕು ಮಗಳು? ಪೆನ್ಸಿಲ್. ನನ್ನ ಮಗಳು ನೋಡಿ ಬೆಳಕಿಲ್ಲಿ ಕತ್ಲಾಗಿ ಹೋಗ್ಬಿಡಿದೆ, ಇಷ್ಟೊತ್ತಾಗುತ್ತೆ ಪಾಪ ಅದು ಭರತನಾಟ್ಯ ಮುಗಿಸಿ ಬರೋದ್ರೊಳಗೆ. ನೀನೇ ಕೇಳಬೇಕು ಮಗಳು, ನೀನೇ ಕೇಳು ಪೆನ್ ಪೆನ್ಸಿಲ್ ಅನ್ನು. ಅವರೆಲ್ಲೂ ಬೇರೆ ಕಡೆ ಇಟ್ಟಿರ್ತಾರೆ, ನೀನೇನು ಹುಡುಕ್ಬೇಡ, ಅವ್ರನ್ನ ಕೇಳು. ಇದು ಪುಟ್ಟ ಬುಕ್ ಇರೋಂಥದ್ದಾ? ನಿಜ ಬರೆಯೋದೇ ಅದು ಸಾಕದು ನೋಡು. ಪಿಂಕ್ ಬೇಕೋ, ಯೆಲ್ಲೋ ಬೇಕೋ, ಬ್ಲೂ ಬೇಕೋ, ಗ್ರೀನ್ ಬೇಕಾ? ಬ್ಲೂ ಬಾಯ್ ಕಣು. ಓಕೆ, ನಂದು ನನಗೆ ಯಾಕೆ ಥ್ಯಾಂಕ್ ಯು. ನಿನ್ನ ದುಡ್ಡಲ್ಲಿ ನೀನು ತಗೊಳ್ತಿರೋದು ಪಾಕೆಟ್ ಮನೀಲಿ ಇದಾ? ತಗೋ ಇದನ್ನ ನಿಂದು. ಎಷ್ಟು ಅಂತ ಕೇಳು ಫಸ್ಟ್. ನನಗೆ ಕೇಳಿಸ್ತಿಲ್ಲ, ಅವ್ರ ಹತ್ರ ಆಕ್ಚುಲಿ ಚೇಂಜ್ ಇಲ್ಲ ಅಂದರು, ಹಾಗಾಗಿ ನಂದು ಫೋನ್ ಪೇ ಮಾಡಿದ್ದೀನಿ, ನೀನೇ ಕೊಡ್ಬೇಕು ನನಗೆ ಆಯ್ತಾ? ನಿಂದ್ರಲ್ಲಿ 25 ತಗೊಳ್ತೀನಿ ಮಗಳು ಪಕ್ಕ, ಮತ್ತೆ ಅಳೋದೆಲ್ಲ ಇಲ್ಲ. ಓಕೆನಾ? ಹಾಗೆ ನನ್ನ ಮಗಳು ಭರತನಾಟ್ಯ ಮುಗಿಸ್ಕೊಂಡು ಬರುವಾಗ ಅಲ್ಲಿ ಬಜ್ಜಿ ಬೋಂಡ ಎಲ್ಲ ಮಾರ್ತಾ ಇದ್ರು, ಏನೋ ಒಂಥರ ಘಮ ಘಮ ಅಂತ ಇರುತ್ತಲ್ಲ, ಎಳ್ದ್ಬಿಡುತ್ತೆ ಮನಸ್ಸು. ಅಲ್ಲಿ ಯಾವುದಾದ್ರೂ ಒಂದು ತಗೊಳ್ಳೋಣ ಅಂತ ಹೋಗಿರ್ತೀನಿ, ಬಟ್ ಎಲ್ಲ ಥರದ್ದು ನೋಡ್ಬಿಟ್ಟು ಅದು ತಗೊಳ್ಳ ಇದು ತಗೊಳ್ಳ ಅಂತ ಹೇಳ್ಬಿಟ್ಟು ಎಲ್ಲನೂ ತೊಗೊಳ್ತೀನಿ. 10 ರೂಪಾಯಿಗೆ 3 ಅಲ್ವಾ, ವಡೆ ಇರುತ್ತೆ, ಉದ್ದಿನ ವಡೆ ಇರುತ್ತೆ, ಆಲೂಗಡ್ಡೆ ಬೋಂಡ ಇರುತ್ತೆ, ಮತ್ತು ಮೆಣಸಿನ್ಕಾಯಿ ಬಜ್ಜಿ ಇರುತ್ತೆ, ಮತ್ತು ಇನ್ನೊಂದು ಬಾಳೆಹಣ್ಣು ಬಜ್ಜಿ ಇರುತ್ತೆ, ಎಲ್ಲ ಚೆನ್ನಾಗಿರುತ್ತೆ, ಎಲ್ಲನೂ ಒಂದು ತಗೊಬಿಟ್ಟು ಬಂದುಬಿಡ್ತೀನಿ. ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ MV Pro Act ಪ್ರಾಡಕ್ಟ್ನ ನಾನು 1 ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ. ಈ ಕಿಟ್ಟಲ್ಲಿ ಬರೋ ರೇಡಿಯನ್ಸ್ ಸಿರಮ್ ಆಗಲಿ, ಮತ್ತು ವಿಟಮಿನ್ ಸಿ, ಮತ್ತು ಫೇಸ್ ವಾಶ್, ಇದರಿಂದ ನನಗೆ ಸ್ಕಿನ್ ಸಮಸ್ಯೆ ಕೂಡ ಕಡಿಮೆ ಆಗಿದೆ, ಹಾಗೆ ಡಾರ್ಕ್ ಸರ್ಕಲ್ ಕೂಡ ತುಂಬ ಕಡಿಮೆ ಆಗಿದೆ. ಮತ್ತು ಇದು ಹೆಚ್ಚು ಆಸಕ್ತಿ ಇದ್ದವರು ತಗೊಬೇಕು ಅಂತ ಇದ್ದವರು, ನಾನು ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಇದು ಬರೀ ಗರ್ಲ್ಸ್ಗೆ ಇಲ್ಲ, ಬಾಯ್ಸ್ ಕೂಡ ಯೂಸ್ ಮಾಡ್ಬೋದು. ನನ್ನ ಆಡಿಯನ್ಸ್ಗೆ 66% ಡಿಸ್ಕೌಂಟ್ ಸಿಗುತ್ತೆ. ಆ್ಯಕ್ಚುಲಿ ನನಗೆ ಸಿರ್ಲ್ಯಾಕ್ ತಿನ್ನೋ ಅಭ್ಯಾಸ ಇದೆ ತುಂಬ ಅಲ್ಲ, ನಮ್ಮಪ್ಪ ಪಾಪಗೆಲ್ಲ ತಿನ್ನಿಸುವಾಗ ನನಗೆ ಹಂಗಂಗೆ ಬಾಯಿಗೆ ಹಾಕೊಂಡು ಬಾಯಿಗೆ ಹಾಕೊಂಡು ಅದು ತುಂಬ ಟೇಸ್ಟ್ ಕಂಡಿಡ್ಕೊಂಡ್ಬಿಡ್ತೀನಿ. ಆ ಹಾಲಿಗೆ ಹಾಕೊಂಡೆಲ್ಲ ಮಿಕ್ಸ್ ಮಾಡಲ್ಲ, ಹಾಗೆ ಆ ಸ್ಪೂನ್ ಸಮೇತ ಒಂದು 2-2 ಸ್ಪೂನ್ ಬಾಯಿಗೆ ಹಾಕೊಂಡು ಅಷ್ಟು ಚೆನ್ನಾಗಿರುತ್ತೆ. ತಿಂತಾ ಇದ್ರೆ ಅದು ಫುಲ್ ಒಂದೇ ದಿನಕ್ಕೇನು ಖಾಲಿ ಮಾಡ್ಬೋದು, ಹಾಗಾಗಿ ನನಗೆ ಸಿರ್ಲ್ಯಾಕ್ ತಿನ್ನಂಗೆ ಆಗ್ಬಿಟ್ಟಿತ್ತು, ಹಾಗಾಗಿ ಒಂದು ಸಿರ್ಲ್ಯಾಕ್ ತಗೊಬಿಟ್ಟು ಬರೋಣ ಅಂತ ಹೋದೆ. ಅಲ್ಲೇ ಮತ್ತೆ ಏನೇನು ಇದ್ದು ಇದೇನೋ ಆಫರಲ್ಲಿದ್ದು, ಹಾಗಾಗಿ ಇವೊಂದು 2-3 ತಗೊಬಿಟ್ಟು ಬಂದೆ. ಒಂದೇ ದಿನದಲ್ಲಿ ಖಾಲಿ ಆಗುತ್ತೆ, ಕಷ್ಟಪಟ್ಟು ಒಂದು 4 ದಿನ ಒಂದು ವಾರ ಮಾಡ್ತೀನಿ. ಹಾಗೆ ಇವೆಂತೆಂತವೆ ಇವು ತಗೊಬಿಟ್ಟು ಬಂದೆ ದೇವರಿಗೆ. ಆಮೇಲೆ ನನ್ನ ಮಗಳು
ಇಲ್ಲಿ ನಮ್ಮ ಓನರ್ ಅವರು ಇನ್ನೊಬ್ರಿಗೆ ಬಾಡಿಗೆ ಕೊಟ್ಟಿದ್ರಲ್ಲ, ಹಾಗೆ ಅವ್ರ ಮನೆಗೆ ಹೋಗಿದ್ದು. ಅವ್ರು ಯಾವುದು ದೇವಸ್ಥಾನಕ್ಕೆ ಹೋಗಿದ್ರಂತೆ, ಅವರು ರಾಘವೇಂದ್ರ ಭಕ್ತರಂತೆ. ಹಾಗಾಗಿ ಪಾಪ ಪ್ರಸಾದ ಎಲ್ಲ ಕೊಟ್ಟು, ಚಾಕ್ಲೇಟ್ ಎಲ್ಲ ಕೊಟ್ಟು, ಕುಂಕುಮ ಎಲ್ಲ ಇಟ್ಟು ಕಳಿಸಿದ್ರು. ಖುಷಿ ಆಯ್ತಲ್ವ ಮಗ್ಳು, ಖುಷಿ ಆಯ್ತಲ್ಲ ನಮ್ಮ ಮಗ್ಳು, ಅಜ್ಜಿ ಎಷ್ಟು ಒಳ್ಳೆಯವರು ಅಂತ. ಯಾಕಂದರೆ ಇಷ್ಟು ಚಾಕ್ಲೇಟ್ ಕೊಟ್ರಲ್ವಾ, ಈ ಚಾಕ್ಲೇಟು ಪ್ರಸಾದ ಎಲ್ಲ ಕೊಟ್ರಲ್ವಾ, ಅದಕ್ಕೆ ಅಜ್ಜಿ ಎಷ್ಟು ಒಳ್ಳೆಯವರಲ್ಲ ನಮ್ಮ ಅಂತ ಹೇಳ್ತಾ ಇದೆ. ಹಂಗಾಗಿ ಬರುವಾಗ ಬಜ್ಜಿ ಸ್ಮೆಲ್ ಬಂತು. ನನ್ನ ಮಗ್ಳಿಗೆ ತಗೊಳ್ಳೋಣ ಮಗಳು ಅಂದರೆ, ಅಮ್ಮ ಬೇಡಮ್ಮ ದುಡ್ಡು ವೇಸ್ಟ್ ಆಗುತ್ತೆ ಅಂದು. ಏ ಬಾರ ಪರವಾಗಿಲ್ಲ, ಇವತ್ತು ಹೆಂಗಿದ್ರು ಸೊಪ್ಪಿನ ಸಾಂಬಾರಲ್ವಾ, ಬಜ್ಜಿ ತಗೊಳ್ಳೋಣ ಅಂತ ಹೇಳಿಬಿಟ್ಟು ತಗೊಬಿಟ್ಟು ಬರೋಕ್ಕೆ ಹೋಗಿದ್ರೆ ಅಲ್ಲಿ ಪಡ್ಡು ಮಾಡ್ತಾರೆ. ಅಮ್ಮ ನನಗೆ ಪಡ್ಡು ಬೇಕು ಅಂತ ಪಡ್ಡು ತೆಗೆಸ್ಕೊಂಡು ಅವಳು ಪಡ್ಡು ಜ್ಯೂಸ್ ಎಂತಂಥದ್ದು ಜ್ಯೂಸು ಒಂದು ಇಂಥ ಒಂದು ಎರಡು ಮೂರು ತಗೊಳ್ಳು, ಇದೊಂದಂತೆ ಮತ್ತು ಇನ್ನೊಂದು ಲಿಚ್ಚಿದೆ ಎಲ್ಲ ಲಿಚ್ಚಿ ತಗೊಂಡು ಮಿಲ್ಕ್ ಶೇಕ್. ಜ್ಯೂಸ್ ಎಲ್ಲ ತಗೊಳ್ಳೋಕೆ ದುಡ್ಡು ವೇಸ್ಟ್ ಆಗಿಲ್ಲ, ನಾನು ಸ್ವೀಟ್ ಬರೋ ಒಂದು ಬಜ್ಜಿ ತೊಗೊಬರೋಣ ಅಂದರೆ ವೇಸ್ಟ್ ಅಂತೆ. ಬಜ್ಜಿ ನೋಡಿ ಎಷ್ಟು ಗಮ ಗಮ ಅಂತೇಳಿ ಗೊತ್ತಾ, ಅದ್ರ ಜೊತೆಗೆ ಈ ಚಟ್ನಿ ಕೊಡ್ತಾರೆ, ಈ ಚಟ್ನಿಗೋಸ್ಕರನೇ ನಾನು ಹೋಗಿ ಅರ್ಧ ತೊಗೊಳ್ಳೋದು. ಅಷ್ಟು ಚೆನ್ನಾಗಿರುತ್ತೆ ಚಟ್ನಿ ಮಾತ್ರ, ಕಾರ್ಕಾರವಾಗಿ. ಹಾಗೆ ಒಂದು 50 ರೂಪಾಯಿ ತೊಗೊಂಡೆ ಮೆಣಸಿನ್ಕಾಯಿ ಬೋಂಡ, ವಡೆ, ಮತ್ತು ಉದ್ದಿನೊಡೆ, ಮತ್ತು ಆಲೂಗಡ್ಡೆ ಬಜ್ಜಿ ಬೋಂಡ. ವಡೆ ಮಾತ್ರ ಸಖತ್ತಾಗಿದೆ ವಡೆ. ನೋಡಿ ಇದು ಪಡ್ಡು, ನನ್ನ ಮಕ್ಕಳಿಗೆ ತುಂಬ ಇಷ್ಟ ಪಡ್ಡು. ನಂಗೆ ಗೊತ್ತೇ ಇರಲಿಲ್ಲ ಪಡ್ಡು, ಬಟ್ ಅಲ್ಲಿ ಮಾಡ್ತಾರೆ ಅಂತ ಗೊತ್ತಿತ್ತು, ಬಟ್ ಮರ್ತೋಗಿತ್ತು ನಾನು ಬಜ್ಜಿ ತಲೆಯಲ್ಲಿ ಇಟ್ಕೊಂಡು ಹೋದ್ನಲ್ಲ. ಹಾಗಾಗಿ ನನ್ನ ಮಗಳಿಗೆ 4, ನನಗೆ 2. ಚೆನ್ನಾಗಿದೆ, ಎಷ್ಟು ಸಾಫ್ಟಾಗಿದೆ ಗೊತ್ತಾ. ನೋಡಿ ಅವ್ರ ಅಪ್ಪಂಗೆ ಎಲ್ಲ ಥರದ್ದು ಸೊಪ್ಪಿನ ಸಾರು, ರೈಸಿಗೆ ಎಲ್ಲ ಥರದ್ದು ಬಜ್ಜಿ ಬೋಂಡೆ ಎತ್ತಿಟ್ಟು, ಇದೆ ನನಗೆ, ಇದೆ ನನ್ನ ಮಗಳಿಗೆ. ನೋಡು ಮಗಳು ಹೇಗಿದೆ ಅಂತ. ಆಹಾ, ಈ ಪಡ್ಡು ಮಾತ್ರ ಹೇಗಿದೆ ಅಂತಿರಲ್ವಾ. ನನಗೆ ಇವತ್ತೇ ಫಸ್ಟ್ ಮಾತ್ರ ಹೊರಗಡೆ ರುಚಿ ನೋಡಿದ್ದೆ ಇದು ಪಡ್ಡುದು. ನಾನು ಮಾಡಿದಾಗ ಈ ಥರ ಬರೋಲ್ಲ, ನಂಗೆ ಆ್ಯಕ್ಚುಲಿ ಪಡ್ಡು ಇಷ್ಟ ಇಲ್ಲ, ಬಟ್ ಈಗ ಒಂದು ಬೈಟ್ ತಿನ್ನು ನೋಡಿದೆ. ಈ ಚಟ್ನಿಗೂ ಅದಕ್ಕೂ ಹೇಳಿ ಮಾಡಿಸ್ದಂಗಿದೆ, ಬಾಯಲ್ಲಿ ನೀರು ಬರ್ತಾ ಇದೆ. ಆ್ಯಕ್ಚುಲಿ ನಾನು ಇವತ್ತು ಆ ಶಾಪಿಗೆ ಹೋದಾಗ ಏನೋ ತೊಗೊಂಬರೋಕ್ಕಿಂತ ಹೋಗಿದ್ದೆ, ಪಡ್ಡುದು ಬೆಳಗ್ಗೆನೆ ಅಲ್ವಾ, ಆ ಪಡ್ಡು ಮಾಡೋ ಅಂಥದ್ದು ಹೊರಗಡೆನೆ ಇಟ್ಟಿದ್ರು ಹಂಚು, ಅದರಲ್ಲೊಂದು 40 ಒಟ್ಟಿಗೆ ಹಾಕ್ಬೋದಿತ್ತು, ನೋಡೋಕ್ಕೆ ಅಷ್ಟು ಚೆನ್ನಾಗಿತ್ತು ಕಬ್ಬಿಣದ್ದು ಅನಿಸುತ್ತೆ. ಹಾಗಾಗಿ ಅದ್ರ ಬಗ್ಗೆ ಕೇಳ್ಕೊಂಡು ಬಂದೆ, ಪಡ್ಡು ಯಾವ ಥರ ಮಾಡ್ತೀರಾ ಅಂತ ಕೇಳ್ಕೊಂಡಿರಲಿಲ್ಲ. ಈ ಸರಿ ಹೋದಾಗ ಕೇಳಬೇಕು, ತುಂಬಾ ಚೆನ್ನಾಗಿದೆ ಪಡ್ಡು. ಚಟ್ನಿ ಮಾತ್ರ ಸಕ್ಕತ್ತಾಗಿದೆ, ಒಂದು ಪ್ಲೇಟಿಗೆ 6 ಬರುತ್ತೆ, 20 ರೂಪೀಸ್ ಏನೋ. ನಾನು ಮಾಡೋ ಪಡ್ಡು ಇಷ್ಟು ಚೆನ್ನಾಗಿ ಬರೋಲ್ಲ, ಅದೆಂಥರ ಗಟ್ಟಿ ಗಟ್ಟಿ ಬರುತ್ತೆ. ಇನ್ನೂ 3 ಇದೆ, ಒಂದು ತಗೊಳ್ಳ. ಒಂದು ನಾನು ನಿನಗೆ 4 ಕೊಟ್ಟು ನಾನು ಒಂದು ತಗೊಂಡಿರ್ಲಿಲ್ವ 2. ಅಲ್ವಾ, ಈಗ ನಮ್ಮನೆಯವ್ರು ಬರ್ತಾರೆ, ಇಲ್ಲಿ ಬರ್ತಿದ್ದಾಗೆ ಫೋನ್ ಮಾಡ್ತಾರೆ ಏನಾದ್ರು ತಗೊಬಿಟ್ಟು ಬರಲ್ಲ ಅಂತ. ಮತ್ತೆ ಇನ್ನೊಂದು ಪ್ಲೇಟ್ ಪಡ್ಡು ತಗೋರೋಕೆ ಕೇಳ್ಬೇಕು ನನಗೆ, ಮಗಳಿಗಲ್ಲ. ಮಗಳಲ್ಲಿ ನಾನು 2 ತಗೊಂಡಿದ್ದೀನಿ, ಒಂದು ಕೊಡ್ತೀನಿ. ಬಟ್ ನಮ್ಮನೆಯವ್ರಿಗೂ ಇಷ್ಟ, ಅವರು ಅವ್ರಿಗೆ ಅಂತಲೂ ತೊಗೊಬಿಟ್ಟು ಬರ್ತಾರೆ. ರೀ ಅದಕ್ಕೆ ನಿಮಗೆ ಬೇಡ, ನನಗೆ ಮಾತ್ರ ತೊಗೊಬಿಟ್ಟು ಬನ್ನಿ, ರೈಸ್ ಬೇರೆ ಮಾಡಿದ್ದೀನಿ ವೇಸ್ಟ್ ಆಗುತ್ತೆ ಅಂತ ಹೇಳಿ, ನಿಮಗೆ ಬೇಡ ನನಗೆ ಮಾತ್ರ ತೊಗೊಬಿಟ್ಟು ಬನ್ನಿ ಅಂತ ಹೇಳ್ತೀನಿ. ಪಾಪ ಅವ್ರು ಅಷ್ಟೇ ಆಸೆ ಇದ್ರು ಕೂಡ ರೈಸ್ ವೇಸ್ಟ್ ಆಗುತ್ತೆ ಅಂತ ನನಗೆ ಮಾತ್ರ ತಗೊಬಂದು ಕೊಡ್ತಾರೆ ನನಗೆ ಮಗಳಿಗೆ. ನೋಡಿ ಅವ್ರ ಡ್ಯಾಡಿ ಇವಾಗ ಬಂದ್ರು, ತೋರಿಸ್ತಾರ. 25 ರೂಪಾಯಿ ಆಯ್ತಾರೆ ಅದಕ್ಕೆ. ಅದ್ರ ಜೊತೆಗೆ ಮತ್ತೆ ಇನ್ನೊಂದು ಲಿಡ್ ಬಂದಿದೆ, ಅದು 5 ರೂಪೀಸ್, ಇದಕ್ಕೆ 20 ರೂಪೀಸ್. ಅವ್ರ ಡ್ಯಾಡಿ ಈಗ ಬಂದ್ರು ನೋಡಿ, ಹಾಗೆ ಬರುವಾಗ ಪಡ್ಡು ತಗೋಬಂದಿದ್ರು ಈಗಷ್ಟೇ, ಜಸ್ಟ್ ಹೇಳಿ ಕೂತ್ಕೊಂಡಿದ್ದೆ. ಬರೀ ಕೈ ಬಾಯಿ ಮೂಸದಾಗುತ್ತೆ ನಾವೆಲ್ಲರೂ ಹೋಗ್ಬಿಟ್ಟು ಬಂದ್ರೆ. ನನ್ನ ಮಗಳದ್ದು ಬಾಯಿ ಬೇಗ ಸಿಕ್ಬಿಡುತ್ತಲ್ಲ, ನೆಗ್ ತೆಗ್ದು ಮೂಸ್ ನೋಡು ನನ್ನ ಮಗಳು. ಮಗಳು ಇಡು ಮಗಳು, ಕರೆಂಟ್ ಶಾಕ್ ಹೊಡಿತದ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.